ವೆಳ್ಳಂ ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ, ಚಳಿಯನ್ನ ಬಿಡಿಸಿದೆ. ರಾಜ್ಯದ 63 ಕಡೆಗಳಲ್ಲಿ ಲೋಕಾಯುಕ್ತ ಮೆಗಾ ರೇಡ್ ಆಗಿದೆ. 63 ಕಡೆಗಳಲ್ಲೂ ಕೂಡ ಏಕಕಾಲಕ್ಕೆನೆ ಈ ರೇಡ್ ಆಗಿರುವಂತದ್ದು. 200 ಅಧಿಕಾರಿಗಳಿಂದ ರೇಡ್ ಆಗಿದೆ ರಾಜ್ಯದ 63 ಕಡೆ ಲೋಕಾಯುಕ್ತ ಮೆಗಾ ರೇಡ್. 63 ಕಡೆ ಏಕಕಾಲಕ್ಕೆ 200 ಅಧಿಕಾರಿಗಳಿಂದ ದಾಳಿ. ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ರೇಡ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇವತ್ತು ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 3 ಕಡೆ ರೇಡ್ ಆಗಿದೆ. ಎಸ್, ಹಾಗೆ ಬೆಂಗಳೂರು ಅಷ್ಟೇ ಅಲ್ಲ, ಕಲಬುರಗಿ, ಬೀದರ್, ಬಳ್ಳಾರಿ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಮೈಸೂರು, ಕೋಲಾರ ಮತ್ತು ಧಾರವಾಡದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಆದಾಯಕ್ಕೂ ಮೀರಿ ಅಧಿಕ ಆಸ್ತಿಗಳಿಗೆ ಸಂಬಂಧವಾಗಿ ಲೋಕಾಯುಕ್ತ ರೇಡ್ ಆಗಿರುವಂತ ರೇಡ್ ಏನೋ ಆಗಿದೆ. ಈಗ ಅಧಿಕಾರಿಗಳು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಬೆಸ್ಕಾಂ ಇಇ ಸುಧಾಕರ್ ರೆಡ್ಡಿಗೆ ಸೇರಿದಂತ ಬೆಂಗಳೂರಿನ ಮನೆ ಚಿಂತಾಮಣಿಯ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ನಿಜಕ್ಕೂ ಅಧಿಕಾರಿಗಳಿಗೆ ಶಾಕ್. ಅಕ್ರಮ ಆಸ್ತಿ ಗಳಿಕೆಯ ಹಿನ್ನೆಲೆಯಲ್ಲಿಯೇ ಈ ರೇಡ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬೆಳ್ಳಂ ಬೆಳಗ್ಗೆ ಬೆಂಗಳೂರು ಸೇರಿದ ಹಾಗೆ ಒಟ್ಟು 63 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಏಕಕಾಲಕ್ಕೆನೇ ನಡೆದಂತ ರೇಡ್ ಇದು. 63 ಕಡೆ ಒಟ್ಟು 200 ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ವಿವಿಧ ಕಡೆಗಳಲ್ಲಿ 63 ಕಡೆಗಳಲ್ಲಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಏಕಕಾಲಕ್ಕೆ ದಾಳಿಯನ್ನ ನಡೆಸಿದೆ ಲೋಕಾಯುಕ್ತ ರೇಡ್ ಅಂದಾಕ್ಷಣ ಭ್ರಷ್ಟರ ಎದೆಯಲ್ಲಿ ಢವ ಢವ ಶುರುವಾಗುತ್ತೆ. ಬೆಂಗಳೂರಿನಲ್ಲಂತೂ ಮೆಗಾ ರೇಡ್, ಬೆಂಗಳೂರಿನಲ್ಲಿ ಮೆಗಾ ರೇಡ್ ನಡೆಸಿದೆ ಲೋಕಾಯುಕ್ತ. ಬೆಸ್ಕಾಂ ಡಬಲಿ ಚನ್ನಕೇಶವ ನಿವಾಸದಲ್ಲಿ ಲೋಕಾಯುಕ್ತ ದಾಳಿ. ಕೋಟಿ ಕೋಟಿ ಮೌಲ್ಯದ ಬೆಲೆ ಬಾಳುವ ವಸ್ತುಗಳು ಪತ್ತೆಯಾಗಿವೆ. ದಾಳಿಯಲ್ಲಿ ಲಕ್ಷ ಲಕ್ಷ ನಗದು, ಚಿನ್ನ, ಬೆಳ್ಳಿ, ವಜ್ರಾಭರಣ ಇವೆಲ್ಲವೂ ಪತ್ತೆಯಾಗಿದ್ದು ಅಮೃತಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ಈ ಜಕ್ಕೂರಿನಲ್ಲಿರುವಂತಹ ನಿವಾಸ ಇದು. ಅಲ್ಲಿ ದಾಳಿ ನಡೆಸಿ ಮನೆಯನ್ನ ಲೋಕಾಯುಕ್ತ ಟೀಮ್ ಪರಿಶೀಲಿಸ್ತಾ ಇದೆ. ಬೆಸ್ಕಾಂ ಡಬಲಿ ಚನ್ನಕೇಶವರ ನಿವಾಸ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಜಕ್ಕೂರಿನಲ್ಲಿರುವಂತಹ ನಿವಾಸ ಇದು. ಬೆಸ್ಕಾಂ ಇಇ ಚನ್ನಕೇಶವ ನಿವಾಸದಲ್ಲಿ ಈಗ ಲೋಕಾಯುಕ್ತ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಜಕ್ಕೂರಿನಲ್ಲಿರುವ ನಿವಾಸ, ಆ ನಿವಾಸದಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಪಾರ ಪ್ರಮಾಣದ ಬೆಳ್ಳಿ, ಚಿನ್ನಾಭರಣ ಹಾಗೂ ಕಂತೆ ಕಂತೆ ನೋಟ್ ಇವೆಲ್ಲವೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ವೀಣಾ, ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ನಿಜಕ್ಕೂ ಯಾವ್ದೋ ಎಕ್ಸಿಬಿಷನ್ ಸೆಂಟರ್ ಹೋದಂಗ್ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಿಕ್ಕಿರುವಂತದ್ದು ಬೆಳ್ಳಿ ಸಾಮಾನಿದೆ, ಬಂಗಾರದ ವಸ್ತುಗಳಿವೆ, ಕ್ಯಾಶ್ ಇದೆ, ಇವೆಲ್ಲವೂ ಕೂಡ ಈಗ ಸಿಕ್ಕಿರುವಂತದ್ದು. ಇನ್ನೂ ಕೂಡ ಶೋಧ ಕಾರ್ಯ ಪರಿಶೀಲನೆಯನ್ನ ಮುಂದುವರಿಸಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಏನೇನು ಸಿಗಬಹುದು ಅನ್ನುವಂತಹ ಒಂದು ಕುತೂಹಲ ಖಂಡಿತವಾಗ್ಲೂ ಕೂಡ ಇರುವಂತದ್ದು. ಬೆಸ್ಕಾಂ ಡಬಲಿ ಇವರು ಚನ್ನಕೇಶವ್, ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಜಕ್ಕೂರಿನಲ್ಲಿದೆ ಇವರ ನಿವಾಸ. ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಭ್ರಷ್ಟರಿಗೆ. ರೇಡ್ ಆಗಿ ಒಂದು 3 ಗಂಟೆ ಆಯ್ತೇನೋ ಅಷ್ಟೇ, ಅಷ್ಟರಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಸಾಧನೆಯನ್ನ ನಾವು ನೋಡಬಹುದು ದೃಶ್ಯದಲ್ಲಿ. ಕೋಟಿ ಕೋಟಿ ಮೌಲ್ಯದ ಬೆಲೆ ಬಾಳುವ ವಸ್ತುಗಳನ್ನ ಈಗ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಲಕ್ಷ ಲಕ್ಷ ನಗದಿದೆ, ಚಿನ್ನ, ಬೆಳ್ಳಿ, ವಜ್ರಾಭರಣ ಎಲ್ಲವೂ ಕೂಡ ಪತ್ತೆಯಾಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.